ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಅವಲಕ್ಕಿಯಲ್ಲಿ ಸುಲಭವಾಗಿ ಪ್ರಸಾದನ ಹೇಗೆ ಮಾಡೋಣ ಮಾಡೋದಂತೆ ತುಂಬಾನೇ ತುಂಬಾ ಇದೆ ಕೇವಲ ಒಂದು ಐದು ನಿಮಿಷದಲ್ಲಿ ನಾವು ಪ್ರಸಾದನ ರೆಡಿ ಮಾಡ್ಕೊಳ್ಬೋದು ಈ ಪ್ರಸಾದನ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಗಟ್ಟಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಉಪ್ಪಿಟ್ಟು ಎಲ್ಲ ಮಾಡ್ತೀವಲ್ಲ ಆ ಅವಲಕ್ಕಿಯನ್ನು ತಗೊಂಡಿದ್ದೀನಿ ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಬೇಕು ಇದರಲ್ಲಿ ದೂಡಿನಂಶ ಜಾಸ್ತಿನೇ ಇರುತ್ತೆ ಮೂರು ಸಲ ನೀರನ್ನು ಹಾಕ್ಕೊಂಡು ತೊಳ್ಕೊಳ್ಬೇಕು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದನ್ನ ಒಂದು ಎರಡು ಮೂರು ಸಲ ಚೆನ್ನಾಗಿ ಕ್ಯೂಚಿ ತೊಳ್ಕೊಳ್ಬೇಕು ಸೊ ಫ್ರೆಂಡ್ಸ್ ನೋಡ್ತಿರ್ಬೋದು ಇಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದನ್ನು ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಕಡೆ ಎತ್ತಿಡ್ತಾಯಿದ್ದೀನಿ ಇದು ಅರಳೋದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕೋದು ಅವಶ್ಯಕತೆ ಇಲ್ಲ ಅವಲಕ್ಕಿಯ ತಳದಲ್ಲಿರುವಂತಹ ನೀರೇ ಸಾಕು ನಂತರ ನಾನು ಒಂದು ಪ್ಯಾನಿಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಹಾಕೊಳ್ತಾ ದ್ರಾಕ್ಷಿ ಗೋಡಂಬಿ ಬಾದಾಮಿಗಳನ್ನ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಒಂದು ಎರಡು ನಿಮಿಷದೊಳಗಡೆ ಇದು ಫ್ರೈ ಆಗುತ್ತೆ ಒಂದು ಕಡೆ ಎತ್ತಿಟ್ಕೊಳ್ಬೇಕು ಇದಾಗಿದೆ ನೋಡ್ತಿರ್ಬೋದು ದ್ರಾಕ್ಷಿ ಎಲ್ಲ ಸ್ವಲ್ಪ ದಪ್ಪ ದಪ್ಪವಾಗಿದೆ ಇದನ್ನ ಒಂದು ಬೌಲಿಗೆ ಎತ್ತಿಟ್ಕೊಳ್ತಾ ಇನ್ನಿ ಈ ರೀತಿ ಎತ್ತಿ ಇಟ್ಕೊಂಡು ನಾನು ಇದೇ ಪ್ಯಾನಿಗೆ ಒಂದು ಅರ್ಧ ಬೌಲ್ ಆಗುವಷ್ಟು ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ನಂತರ ಇದು ಕರಗೋದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ಇದು ಕರಗಿದ್ರೆ ಸಾಕು ಏನು ಪಾಕ ಬರೋ ಅವಶ್ಯಕತೆ ಇಲ್ಲ ಆದಷ್ಟು ಚೆನ್ನಾಗಿರುವ ಬೆಲ್ಲವನ್ನೇ ಬೆಳೆಸಿ ಇನ್ ಕೇಸ್ ಅದರಲ್ಲಿ ಏನಾದರೂ ಕಸ ಅಥವಾ ಕಲ್ಲು ಏನಾದರೂ ಇದ್ರೆ ಸೋಸಿ ಮತ್ತೆ ಹಾಕ್ಕೊಳ್ಬೇಕು ಸೊ ಇದು ಚೆನ್ನಾಗಿದೆ ಬೆಲ್ಲ ಆಲ್ರೆಡಿ ನಾನು ಒಂದ್ಸಲ ಬಳಸಿದೀನಿ ಹಾಗಾಗಿ ಹಾಗೇನೆ ಹಾಕ್ಕೊಂಡಿದ್ದೀನಿ ಇದು ಬೆಲ್ಲ ಚೆನ್ನಾಗಿ ಕರಗಬೇಕು ಇದೇನು ಪಾಕ ಬರೋ ಅವಶ್ಯಕತೆ ಇಲ್ಲ ಹಾಗೆ ಜಸ್ಟ್ ಕರಗಿದ್ರೆ ಸಾಕು ಒಂದು ಸಣ್ಣ ಲೋಟದಲ್ಲಿ ಅರ್ಧ ಅರ್ಧ ಲೋಟದಷ್ಟು ನೀರನ್ನು ಮಾತ್ರ ಹಾಕೊಳ್ಬೇಕು ಜಾಸ್ತಿ ನೀರನ್ನು ಕೂಡ ಹಾಕೊಳಕ್ ಹೋಗ್ಬೇಡಿ ಈ ರೀತಿ ಚೆನ್ನಾಗಿ ಅದು ಬೆಲ್ಲ ಎಲ್ಲ ಮೇಲೆ ಒಂದು ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಇದ್ದೀನಿ ಇದನ್ನು ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು ಹಸಿ ಕಾಯಿ ತುರಿಯಾಗಿರೋದ್ರಿಂದ ಆಗಿರೋದ್ರಿಂದ ಒಂದೆರಡು ನಿಮಿಷ ಇದು ಆ ಪಾಕದಲ್ಲಿ ಚೆನ್ನಾಗಿ ಬೇಯಬೇಕು ಇನ್ ಕೇಸ್ ಇದಕ್ಕೆ ನೀವು ಕೊಬ್ಬರಿನ ಬಳಸ್ದಾದ್ರೆ ಅಷ್ಟೊಂದು ಬೇಯಿಸೋ ಅವಶ್ಯಕತೆ ಇಲ್ಲ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಹಸಿ ಕಾಯಿ ತುರಿಯನ್ನು ಹಾಕಿರೋದ್ರಿಂದ ಒಂದು ಎರಡು ನಿಮಿಷಗಳ ಕಾಲದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಈ ರೀತಿ ಚೆನ್ನಾಗಿ ಕುದಿಸೋದ್ರಿಂದ ಇದನ್ನು ಮೂರು ದಿನಗಳ ಕಾಲ ಸ್ಟೋರ್ ಮಾಡ್ಕೊಳ್ಬೋದು ಒಣ ಕೊಬ್ಬರಿ ಹಾಕಿದ್ರೆ ಇಷ್ಟೊಂದು ಬೇಯಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಪುಡಿ ಮಾಡಿ ಹಾಕೊಳ್ತಾ ಇದೀನಿ ಇದನ್ನು ಕೂಡ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ನಂತರ ಅವಲಕ್ಕಿಯನ್ನು ಇದೀನಿ ಸೊ ಏನು ಹೆಚ್ಚಾಗಿ ನೆನೆಯ ಅವಶ್ಯಕತೆ ಇಲ್ಲ ನಾವು ಇಲ್ಲಿ ಬೆಲ್ಲದಲ್ಲಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇಟ್ಟರೆ ಅದೇ ಚೆನ್ನಾಗಿ ಹೂ ರೀತಿ ಹರಳುತ್ತೆ ಇದು ಇನ್ ಕೇಸ್ ಇದಕ್ಕೆ ನೀವು ಸ್ವಲ್ಪ ಕರ್ಪೂರ ಆದರೂ ಕರ್ಪೂರನಾದ್ರೂ ಕರ್ಪೂರನಾದರೂ ಹಾಕ್ಕೊಳ್ಬೋದು ಪ್ರಸಾದ ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಎಕ್ಸ್ಟ್ರಾ ನೀರೇನ ಹಾಕೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಬೆಲ್ಲದ ಪಾಕವೇ ನೀಟಾಗಿ ಅದಕ್ಕೆ ಹೊಂದ್ಕೊಳ್ಳೋ ರೀತಿ ಇರುತ್ತೆ ಇಲ್ಲಿ ಒಂದು ಕಪ್ ಅವಲಕ್ಕಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ ಆ ಸಿಹಿನೂ ಕೂಡ ಕರೆಕ್ಟಾಗಿ ಬಂದಿರುತ್ತೆ ಇಲ್ಲಿ ನಾನು ಉರಿಯನ್ನು ಆಫ್ ಮಾಡ್ಕೊಂಡಿಲ್ಲ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನಾವು ಆಫ್ ಮಾಡೋ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನಂತರ ಒಂದು ಪ್ಲೇಟನ್ನು ಮಿ ಮುಚ್ಚಿ ಒಂದು ಎರಡು ನಿಮಿಷ ಹಾಗೆ ಬಿಟ್ಟರೆ ಅವಲಕ್ಕಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇಲ್ಲಿ ನಾನು ಇನ್ನೊಂದು ಬೌಲಿಗೆ ಇದ್ದೀನಿ ಸೊ ಇದನ್ನು ನಾವು ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ಸಾಕು ಅವಲಕ್ಕಿ ಇನ್ನೂ ತುಂಬ ಚೆನ್ನಾಗಿ ಅನ್ನ ರೀತಿ ಅದು ಅರಳುತ್ತೆ ಸೊ ಅವಲಕ್ಕಿ ಪ್ರಸಾದನ ಈ ರೀತಿಯಾಗಿ ದಿಢೀರಾಗಿ ಒಂದು ಐದು ನಿಮಿಷದೊಳಗಡೆ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಒಂದು ಮೂರು ದಿನಗಳ ಕಾಲ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಸೊ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತವಾಗಿ ಈ ಅವಲಕ್ಕಿ ಪ್ರಸಾದ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು